ವೇದಿಕೆ ಮೇಲೆ ಹಾಸಿಲ್ದಾಗಿರ್ತಕ್ಕಂಥ ನಗರಸಭಾ ಸದಸ್ಯರು, ಸರ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪೌರಾಯುಕ್ತರು ಹಾಗೂ ಎಲ್ಲ ನಗರಸಭಾ ಸದಸ್ಯರುಗಳು ಹಾಗೂ ನನ್ನ ಜೊತೆ ಹಾಸಿಲ್ದಾಗಿರ್ತಕ್ಕಂಥ ನನ್ನ ಸತ್ಯವರು ಮತ್ತು ಮಿತ್ರರು, ಇವತ್ತಿನ ಕೇಂದ್ರ ಬಿಂದುಗಳು, ಇವತ್ತಿನ ಅಧ್ಯಕ್ಷತೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ನನ್ನ ಪೌರ ಕಾರ್ಮಿಕರಿಗೆ ಶಾಸಕ ಕಡೆಯಿಂದ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ನನಗೆ ಎರಡನೇ ಕಾರ್ಯಕ್ರಮ, ಶಾಸಕರಾಗಿ ಇದು ಎರಡನೇ ಕಾರ್ಯಕ್ರಮ, ಲಾಸ್ಟ್ ಕೂಡ ಬಂದಿದೆ ಇದೇ ಸ್ಟೇಜ್ ಮೇಲೆ. ನಾನು ಸಾಕಷ್ಟು ವಿಚಾರಗಳನ್ನ ವ್ಯಕ್ತಪಡಿಸ್ಬೇಕು ಅಂದಾಗ ಇವತ್ತು ನಿಮ್ಮ ಪೌರ ಕಾರ್ಮಿಕರಿಗೆ ಒಂದು ನಮನ ಹತ್ರ ನಿಮಗೆ ಒಂದು ಗೌರವ ಕೊಡ್ತಕ್ಕಂಥ ದಿನ ಇತ್ತು. ವರ್ಷ ಪೂರ್ತಿ ನೀವು ನಮಗೆ ಕೊಡ್ತೀರಿ, ಇವತ್ತು ನಾವು ನಿಮಗೆ ಕೊಡ್ತಕ್ಕಂಥ ದಿನ. ಒಬ್ಬ ಶಾಸಕರಾಗಿರ್ಬೋದು, ಇಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಏಯ್ ಮುಖ್ಯಮಂತ್ರಿ ಆಗಿರ್ಬೋದು, ಇವತ್ತು ತಮಗೆ ಒಂದು ವಿಷಯ ಗೊತ್ತಿರ್ಲಿ. ಈಗ ತಾನೇ ನಮ್ಮ ಜಮೀವರನ್ನ ಹೇಳ್ತಾ ಇದ್ರು, ವಾಟರ್ ಸಪ್ಲೈದಲ್ಲಿ ಇನ್ನೂ ಪರ್ಮನೆಂಟ್ ಆಗಿ ಇದಿಲ್ಲ, ಇನ್ನು ಸಾಕಷ್ಟು ವಿಚಾರಗಳು ನಮ್ಮ ಹತ್ರ ಬಂದಾಗ ನಾವೆಲ್ಲ ಅದು ಇದು ಹೇಳ್ತೀವಿ, ನಗರ ಸ್ವಚ್ಛ ಮಾಡ್ತೀರಿ, ನೀವಿಂದೇ ಇದಿಲ್ಲ, ನಾವಿಂದೇ ಇಲ್ಲ, ನೀವಿಂದ ಟೌನ್ ಇಲ್ಲ, ನೀವಿಂದೇ ಇದಿಲ್ಲ, ಬರೀ ಬಾಯಿ ಮಾತಲ್ಲಿ ಮೈಕಲ್ಲಿ ಹೇಳ್ಬಿಟ್ಟು ಹೋಗ್ತೀವಿ ನಾನು. ಇವೆಲ್ಲ ಕಾಮನ್, ಪೌರ ಕಾರ್ಮಿಕ ಬಂದಾಗ ಪ್ರತಿಯೊಬ್ರು ನಾನು ವಿಶ್ ಮಾಡೋದು ಕಾಮನ್. ಅದು ರಿಯಲ್ ಆಗಿ ಸಮಸ್ಯೆಗಳನ್ನ ಏನೇನ್ ಸಮಸ್ಯೆ ಇದೆ, ಸಮಸ್ಯೆಗಳು ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಬೇಕು. ಇವತ್ತು ಎಲ್ಲ ನಗರಸಭಾ ಸದಸ್ಯರು ಕೂತಿದ್ದೀರಿ, ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡಬೇಕು. ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸೆಲೆಕ್ಷನ್ ಆಯ್ತು, ನಾನು ಫೈಟ್ ಮಾಡಿದೆ, ನೀವು ಫೈಟ್ ಮಾಡಿದ್ರಿ, ಇಬ್ಬರು ಫೈಟ್ ಮಾಡಿದ್ರೆ ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ಬೇಕು. ಅವತ್ತು ಬಿಡ್ಬೇಕು ಅದನ್ನ, ಅವತ್ತು ದಿವಸ ಆ ಸಮಯಕ್ಕೆ ನಾವು ಬಿಡ್ಬೇಕು ಅದನ್ನ. ನಮ್ಮೆಲ್ಲರ ಧ್ಯೇಯ ಏನು, ನಮ್ಮೆಲ್ಲರ ಉದ್ದೇಶ ಏನು, ಈ ನಗರ ಕಾಪಾಡ್ತಕ್ಕಂಥ ಆರ್ಧಕರ್ತವ್ಯ ಭಗವಂತ ನಮ್ಮ ಕೊಟ್ಟವನು. ಇವತ್ತು ಈ ಮುಳಬಾಗಟ್ಟವರಲ್ಲಿ ಸುಮಾರು 47,000 ಜನ ಇದ್ದಾರೆ, ಆದ್ರೆ ನಮಗೆ ಯಾಕೆ ಕೊಟ್ಟವ್ರು ಭಗವಂತ ಅಲ್ಲ, ನಮಗೆ ಯಾಕೆ ಕೊಟ್ಟವ್ರು, ನಮ್ಮಿಂದ ನಿಮ್ಗಾಗತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ, ನಮ್ಮ ಭಗವಂತ ನಮಗೆ ಕೊಟ್ಟವನು. ಅವತ್ತು ದಿವಸ ಮರೆತು ಮುಖ್ಯ ದಿವಸ ನಾವೆಲ್ಲ ಫ್ಯಾಮಿಲಿಯವರು, ನಾವೆಲ್ಲ ಕುಟುಂಬದವರು, ನಾವೆಲ್ಲ ಸೇರಿ ಟೌನ್ ಕ್ಲೀನ್ ಮಾಡ್ಬೇಕು. ಟೌನ್ ಅಂದ್ರೆ ಇವತ್ತು ಏನು ನಗರಸಭಾ ಇವತ್ತು ಅನುಭವಿಸ್ತಿದ್ದಾರೆ, ರಿಯಲ್ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಇವತ್ತು ನಿಮಗೆ ಗೊತ್ತಿರ್ಲಿ ಟ್ರಾಫಿಕ್ ಸಮಸ್ಯೆ, ಎಲ್ಲಂದ್ರೆ ಗಾಡಿ ಹಾಕೊಂಡು ಹೋಗ್ಬಿಡೋದು, ಎಲ್ಲಂದ್ರೆ ಕಾರ್ ಹಾಕೋದು, ಎಲ್ಲಂದ್ರೆ ಕಸ ಹಾಕೋದು, ನಮ್ಮೆಲ್ಲರ ಕರ್ತವ್ಯ ಏನು, ಇದನ್ನು ಸರಿಪಡಿಸ್ಬೇಕು. ಯಾರಾದ್ರೂ ಹೊಸ ವ್ಯಕ್ತಿ ಮುಳುಬಾಗಲ್ ಬಂದಾಗ ಇದು ಮುಳುಬಾಗಲ್ಲ ಬೇರೆ ನಾನು ಕೇಳ್ಬೇಕು, ನಾವು ಆ ಮಟ್ಟಕ್ಕೆ ಹೋಗ್ಬೇಕು. ನಾನು ನಿಮ್ಗೆ ಒಂದು ಮನವಿ ಮಾಡ್ತೀನಿ, ನಿಮ್ಗೆಲ್ರಿಗೂ ಭಗವಂತ ಇನ್ನು 12 ತಿಂಗಳು ಅವಕಾಶ ಕೊಟ್ಟವ್ನು. ಎಷ್ಟು ತಿಂಗಳು? 12-13 ತಿಂಗಳು ಅವಕಾಶ ಕೊಟ್ಟವ್ನಿ. ಈ 12-13 ತಿಂಗಳಲ್ಲಿ ನಿಮ್ಮ ನಿಮ್ಮ ಪ್ರತಿಷ್ಠೆಗಳನ್ನ ಬಕ್ಕಿಟ್ಟು, ನಮ್ಮ ನಮ್ಮ ದೇಹಗಳನ್ನ ಬಕ್ಕಿಟ್ಟು ನಾವು ಜನರ ಮಧ್ಯೆ ಹೋಗ್ಲಿಲ್ಲ ಅಂತಂದ್ರೆ ನಾಳೆ ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಅದು MLA ಆಗಿರ್ಬೋದು, MP ಆಗಿರ್ಬೋದು, ಅದು ಸದಸ್ಯರಾಗಿರ್ಬೋದು. ಇವತ್ತಿಂದ ಇವತ್ತು ಏನ್ ನಮ್ಮ ಕೆಲಸ ಮುಗಿದಿದೆ, ನಾವಿಂದ ಜನರ ಮಧ್ಯೆ ಹೋಗ್ಬೇಕು. ಇನ್ನು 1 ವರ್ಷದಲ್ಲಿ ಜನನ ಪ್ರೀತಿ ಗಳಿಸ್ಬೇಕು, ನಾವು ಜನನ ಪ್ರೀತಿ ಗಳಿಸ್ಬೇಕು. ಅದು ಯಾರಂದ್ರೆ ಎಲೆಕ್ಷನ್ ನಿಂತ್ಕೊಳ್ಳೋರು ಮಾತ್ರ, ಯಾರು ಕಂಟೆಸ್ಟ್ ಮಾಡ್ತಾರೆ ಅವ್ರು ಮಾತ್ರ. ನಾವು ಮೊದಲೇ ನಮ್ ಬೇಡ ಬಿಡು ಅಂತಂದ್ರೆ ಖಂಡಿತ ಅದು ಬೇಡ ಆಯ್ತಲ್ವಾ. ಯಾರ್ಯಾರು ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು, ನಮ್ ಪೌರಾಯುಕ್ತ ಜಸ್ತಿ ಹೇಳಿ ನಾವೆಲ್ಲ ಏನ್ ಮಾಡ್ಬೇಕು ಅವ್ರನ್ನ ಕಾಪಾಡ್ಬೇಕಾಗುತ್ತೆ. ಇವತ್ತು ನಿಜವಾಗ್ಲೂ ಸಮಸ್ಯೆ ಮುಳುಬಾಗಲು ಸಮಸ್ಯೆ ಜಾಸ್ತಿ ಇದೆ. ನಮ್ಮಲ್ಲೊಂದು ಸ್ಟೇಡಿಯಂ ಇಲ್ಲ, ಕಸ ಹಾಕೋಕೊಂಡು ಮಿಷನ್ ಇಲ್ಲ, ಕಸ ಹಾಕಕ್ಕೆ ಒಂದು ಗಾಡಿ ಇಲ್ಲ, ನಮ್ಮ ಗಾಡಿ ಇಲ್ಲ. ಇವತ್ತು ಟ್ರಾಫಿಕ್ ಸಮಸ್ಯೆ ವಿಷಯ ಆಗಿದೆ. ಈ ಬೀದಿ ವ್ಯಾಪಾರಸ್ಥರೆಲ್ಲ ಒಂದು ಗುಡಿಸಿ ಒಂದು ಮಾರ್ಕೆಟ್ ಓಪನ್ ಮಾಡ್ತಾ ಇದ್ವಿ, ಹಳೆ ಬಸ್ ಸ್ಟ್ಯಾಂಡ್ ಒಂದ್ ಕಡೆ ಓಪನ್ ಮಾಡ್ತಾ ಇದೀವಿ. ಇದು ಇದನ್ನ ನಾವು ಮುಂದಿನ ದಿವಸದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಇನ್ನು ನಾಳೆಯಿಂದ ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ. ನಾನು ಇಡೀ ನಮ್ಮ ಟೀಮು ನಾವು ಇಳಿದಿದ್ದೀವಿ. ಇವತ್ತು ಪೌರಾಯುಕ್ತರಿರ್ಬೋದು, ಇವತ್ತು ಸರ್ಕಾರ ಇರ್ಬೋದು, ಇವತ್ತು ರವೀನ್ ಇರ್ಬೋದು, ನಾವಿರ್ಬೋದು, TPS ಇರ್ಬೋದು, ಎಲ್ಲ ಒಟ್ಟುಗೂಡಿ ಒಂದು ಕಾರ್ಯಕ್ರಮಕ್ಕೆ ಇಳಿದಿದ್ದೀವಿ. ಇವತ್ತು ಒಂದು ಸಮಸ್ಯೆ ಆಗ್ತಾ ಇದೆ ಸರ್, ನಮ್ಗೆ ಗೊತ್ತಿರ್ಲಿ ಸರ್, 100ಕ್ಕೆ 90 ವೆಹಿಕಲ್ಸ್ಗೆ 100ಕ್ಕೆ 90 ವೆಹಿಕಲ್ಸ್ಗೆ ಲೈಸೆನ್ಸ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ. 100ಕ್ಕೆ ನಿಜ ಒಪ್ಕೊಂತೀರಾ? 100ಕ್ಕೆ 90 ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ, ಎಲ್ಲೋ ಬರ್ತವೆ ಎಲ್ಲೋ ಹೋಗ್ತವೆ. ದಿನಕ್ಕೆ ವಾರಕ್ಕೊಂದು ಗಾಡಿ ಕರ್ತನ ಆಗ್ತಾ ಇದೀನಿ ಇನ್ ಟೌನ್ ಅಲ್ಲಿ, ನಿಂತ ಗಾಡಿ ಕೊಡೋಗ್ಬಿಡ್ತಾವೆ. ಮನೆ ನಮ್ಮ ಮನೆಗೆ ಮೀಟಿಂಗ್ ಬಂದಿದೆ, ಎಲ್ಲರೂ ನಮ್ಮ ಮನೆಗೆ ಮೀಟಿಂಗ್ ಕರೆದಿದೆ, ಅಲ್ಲಿ ಗಾಡಿ ಕೊಡೋಗ್ಬಿಟ್ಟು MLA ಮನೆ ಮುಂದೆ ಗಾಡಿ ಕೊಡೋಗ್ಬಿಟ್ಟು
ಸೊ ಅವತಾರದಂತೂ ಮಂಜುವಾಸ ಮನಸ್ಸು ಬಿಡುವಾಗಲಲ್ಲಿ ಏನಿದೆ ಅಂತದ್ದು ಇದನ್ನ ಸರಿಪಡಿಸಿಲ್ಲ ಅಂತಂದ್ರೆ ನಾಳೆ ನಾವು ನಾಗರಿಕರಾಗಿ ಜನಪ್ರತಿನಿಧಿ ಎಷ್ಟು ಆಗ್ತೀವಿ ನಾವು. ಇವತ್ತು ನಾನೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಮ್ಮಂತೆ ಶಾಲಾ ಬೇಗಮ್ಮರು ಸಬಲ ಬೇಗಮ್ಮರು, ನಾನು ಇವ್ರು ಪ್ರೌಢ ಹೇಳ್ತೀನಿ, ಇವ್ರನ್ನ ಕೆಲಸ ನಂದು ಒಂದು ಕೈವಾಡ ಇದೆ. ಯಾರು ಗೊತ್ತೋ ಯಾರು ಗೊತ್ತಿಲ್ಲ ಗೊತ್ತಿಲ್ಲ, ಇವತ್ತು ಹೇಳ್ತೀನಿ ಸತ್ಯ. ಇವ್ರನ್ನ ಕೆಲಸಕ್ಕೆ ಮಹತ್ವ ಪಾತ್ರ ನಂದು ಇದೆ. ಜಮಿ ಗೊತ್ತಿದ್ಯಾ? ಗೊತ್ತಿದೆಯಲ್ಲ, ಗೊತ್ತಿದೆ. ಇವ್ರಿಗೆಲ್ಲೇ ಬೇಕಂತ ಆಡಾಡ್ತಾನ ದೇವ್ರ ಮನೆಯ ನನ್ನನ್ನು ಕರ್ಕೊಂಡ್ಬಂದು ಮುಳುಬಾಗಲು ಯಾರು ಕೈ ಬಿಟ್ಟು ಹೋದ್ರು ಅವ್ರನ್ನ ಸೋಲ್ಬೇಕಂತ ಆಟಪಟ್ಟೆ ನಾನು. ಇವ್ರ ಮೇಲೆ ನನ್ನ ಕ್ಯಾಂಡಿಡೇಟ್ ಆಗಲಿಲ್ಲ, ಇವರೇ ಗೆಲ್ಲಬೇಕು ಅಂತ ಇನಾಮಸ್ ಕ್ಯಾಂಡಿಡೇಟ್ ಆಗಿ ಮಾಡಿದ್ವಿ ನಾವು. ಕೌಂತಾರೆ ನಾನು ಕ್ಯಾಂಡಿಡೇಟ್ ಹಾಕಿಲ್ಲ, ಇವ್ರು ಗೆಲ್ಲಬೇಕಂತ ಕ್ಯಾಂಡಿಡೇಟ್ ಹಾಕಿಲ್ಲ. ಈಗ ಎಲ್ಲೋ ಒಂದು ಕಡೆ ಅನುಭವ ನಮ್ಮ ಅಧ್ಯಕ್ಷರು ಅಂತ, ಇನ್ನು ಅದೇ ಉಪಾಧ್ಯಕ್ಷರ ಬಗ್ಗೆ ಹೇಳಂಗಿಲ್ಲ ನಾನು. ಹೋಗ್ತಾರೆ ಅದೇ ಎಲ್ಲೇ ಇರ್ಬೋದು ಅದಕ್ಕಾದ ಇರ್ಬೋದು, ಬಟ್ ಯಾಕಂದ್ರೆ ನಾವೆಲ್ಲ ಸೇರಿ ನಗರವನ್ನ ಎತ್ತಿಡೋದು ನಮ್ ಧರ್ಮ. ವೇರಾ ಒಂದು ಫ್ಯಾಮಿಲಿ, ನಾವೆಲ್ಲ ಒಂದು ಫ್ಯಾಮಿಲಿ, ನಾವೆಲ್ಲ ಒಂದು ಫ್ಯಾಮಿಲಿ. ಆ ಎಲೆಕ್ಷನ್ ಬಂದ ಕಾಂಗ್ರೆಸ್ JDS BJP ಅದು ಹೋಗ್ಯಾರ ಹೋಗ್ಯಾರ ಹೋಗ್ಯಾರ, ಬಟ್ ನಾವು ಇವತ್ತೊಂದು ದಿವಸ ನಿಮಗ್ ಗೊತ್ತಿರ್ಲಿ ಚೀನರನ್ನೇ ಕೆಲವರು ಏನ್ ಹೇಳ್ತಾರೆ ಮರ್ಯಾದೆ, ಮರ್ಯಾದೆ ಅನ್ನೋದು ಕೇಳಿ ಕೇಳಿ ಕೊಡ್ತಕ್ಕಂಥ ಮರ್ಯಾದೆ ಅಲ್ಲ. ನಾವು ಏ ನಗ್ ಮರ್ಯಾದಿ ನಗ್ ಮರ್ಯಾದಿ ಕೇಳಿ ಕೇಳಿ ಯಾರೋ ಮರ್ಯಾದೆ ತಗೊಳಲ್ಲ. ನಮ್ಮ ನಡತೆ ತಕ್ಕಂಗೆ, ನಮ್ಮ ವ್ಯಕ್ತಿತ್ವ ತಕ್ಕಂಗೆ, ನಾವು ಮಾಡ್ತಾ ಕೆಲಸ ತಕ್ಕಂಗೆ ನಮ್ಮ ಮರ್ಯಾದೆ ಸಿಗ್ಬೇಕು. ಹೌದಲ್ಲ, ಇನ್ನು ಅನ್ನೋದಲ್ಲ ನಾನು ಹೇಳ್ತೀನಿ. ಯಾರು ಹಣೆ ಬರ್ರೆ ಯಾರೂ ಕಿತ್ಕೊಳಕ್ಕಾಗಲ್ಲ. ಇವತ್ತು ನಾನು 2018 ಅಲ್ಲಿ ಬಂದೆ, ನೀವು ಯಾರು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಸೋತೆ. 5 ವರ್ಷ ವನವಾಸ ಪಟ್ಟೆ, 5 ವರ್ಷ ವನವಾಸ ಪಟ್ಟೆ, 8 ಮಕ್ಕಳು ಬಿಟ್ಟೆ, ಇಲ್ಲೇ ಇದ್ದೆ. ತವೆಲ್ಲ ನನ್ಗೆ ಭಿಕ್ಷೆ ಹಾಕಿದ್ರಿ, ಗೆಲ್ಸ್ಕೊಟ್ರಿ. ಯಾರ ಹಣೆಬರಣ ಯಾರು ತಗೊಳಕ್ಕೆ ಆಗಲ್ಲ. ಬಹುಶಃ ನಾನು ಬಂದಿದ್ದೀನಿ, ಯಾರೋ ಬರ್ಬೋದು, ನನ್ನ ಚೈನ್ ತಗೊಂಬೋದು, ನನ್ನ ಕಾರ್ ತಗೊಂಬೋದು, ಹೊಡಿಬೋದು, ಫುಡ್ ತಗೊಂಬೋದು, ಹಣೆಬರಣ ಯಾರು ತಗೊಳಕ್ಕೆ ಆಗಲ್ಲ. ಸೊ ದಯವಿಟ್ಟು ನಾನೊಂದು ಮಾತು ಹೇಳ್ತೀನಿ, ಕೀಳರಮೆ. ನಾವು ಪೌರ ಕಾರ್ಮಿಕರು, ನಾವು ಪೌರ ಇತ್ತರು, ನಾವು ಕಡಿಮೆಯವರು ಅಲ್ಲ. ದೊಡ್ಡ ಜಾತಿಗೊಂದು ಮರ್ಯಾದೆ, ಚಿಕ್ಕ ಜಾತಿಗೊಂದು ಮರ್ಯಾದೆ ಇಲ್ಲ. ಮರ್ಯಾದೆ ಮರ್ಯಾದಿನ ಮರ್ಯಾದೆ ಮರ್ಯಾದಿನೇ ಇಲ್ಲ. ಇವರು ದೊಡ್ಡ ಜಾತಿಯವರು, ಇವ್ರು ಏನಾದ್ರೂ ಮಾತಾಡ್ಬಾರ್ದು ಅಲ್ಲ. ದೊಡ್ಡ ಜಾತಿಗೊಂದು ಮರ್ಯಾದೆ ಇಲ್ಲ, ಚಿಕ್ಕ ಜಾತಿಗೊಂದು ಮರ್ಯಾದೆ ಇಲ್ಲ. ಮರ್ಯಾದೆ ವ್ಯಕ್ತಿತ್ವಕ್ಕೆ ವ್ಯಕ್ತಿಗೆ ಒಂದೇ ಮರ್ಯಾದೆ, ಅದು ಅದು ನೀವಾಗಿರ್ಬೋದು, ಅದು ನಾವಾಗಿರ್ಬೋದು. ಈ ವಿಷಯಕ್ಕೆ ಬಂದಾಗ ಒಬ್ಬ ಪೌರ ಕಾರ್ಮಿಕರ ಮಗ ಮಾಯಕೊಂಡದ, ಒಬ್ಬ ಪೌರ ಕಾರ್ಮಿಕ ಮಗ ಮಾಯಕೊಂಡದ MLA ಇವರು. ಇವತ್ತು ಅವರ ಅಪ್ಪ ಅಮ್ಮ ಇವತ್ತು ಪೌರ ಕಾರ್ಮಿಕರಿದ್ದಾರೆ. ನಿಮ್ಮಲ್ಲಿ ಪ್ರತಿ ಸಾರಿ ನಾನು ಮಾತಾಡ್ತಾ ಇರ್ತೇನೆ, ದಯವಿಟ್ಟು ಪೌರ ಕಾರ್ಮಿಕರನ್ನ ಮಕ್ಕಳನ್ನ ಪೌರ ಕಾರ್ಮಿಕ ಮಾಡಬೇಡಿ, ಉದ್ಯಮಗಳನ್ನ ಮಾಡಿ, ನಿಮ್ಮ ಎಜುಕೇಶನ್ ಕೊಡಿ. ಇವತ್ತೇನು ನೀವೆಲ್ಲ ಹೇಳಿದಿರಿ ಅದ ತಕ್ಕಂಗೆ ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ. ನಿಜವಾಗ್ಲೂ ನಾನು ಹೇಳಬಾರ್ದು ಇವತ್ತು ಈ ಸಂದರ್ಭದಲ್ಲಿ, ಮುಂದೆ ನಾನು ನೋವು ಹಚ್ಕೊತೀನಿ. ರಾಜಕಾರಣಿ ಅನ್ನೋ ಒಂದು ನಾಚಿಕೆ ಆಗುತ್ತೆ. TV ಹಾಕಿದ್ರೆ ಗಲೀಜು, TV ಹಾಕಿದ್ರೆ ಗಲೀಜು, TV ಹಾಕಿದ್ರೆ ಒಂದು ರಾಜಕಾರಣಿಗಳು ಒಂದು ಅಂತಸ್ಸಕ್ಕೋಸ್ಕರ, ಒಂದು ಅಧಿಕಾರಕ್ಕೋಸ್ಕರ ಯಾವ ಮಟ್ಟ ಬೇಕಾದ್ರೆ ಇಳೆ ರೆಡಿ ಆಗ್ಬಿಟ್ಟಿದ್ದಾರೆ. ಇವತ್ತು ಒಬ್ಬ ಶಾಸಕನಾಗಿ ಒಬ್ಬ ಶಾಸಕನ ಕತೆ ಕೇಳಕ್ಕಂತ ನಾಚಿಕೆ ಆಗ್ತದೆ. ಥೂ ಬಂದು ಬಂದು ಎಂತ ಪೀಳಿಗೆ ಬಂದಿದೀವಪ್ಪ. ಯಾಕಂತಂದ್ರೆ ಈ ಸಮಾಜದಲ್ಲಿ, ಈ ಸಮಾಜದಲ್ಲಿ ದೊಡ್ಡವರಿಗೆ ಒಂಥರ ಗೌರವ, ಚಿಕ್ಕವರಿಗೆ ಒಂಥರ ಗೌರವ. ನನ್ನ ಅಮ್ಮ ಮಾತಾಡ್ತಾರೆ, ದೊಡ್ಡ ವ್ಯಕ್ತಿಗಳು ಉಮಾ ಗೋಲ್ಡ್ ಗೋಲ್ಡ್ ಹಾಕೊಂಡು ಗೋಲ್ಡ್ ಅದು, ಚಿಕ್ಕವರು ಕಷ್ಟಪಟ್ಟು ಗೋಲ್ಡ್ ಹಾಕ್ಸ್ಕೊಂಡ್ರೆ ಈಗ ಕೊಡ್ಕೊಳ್ಳೋ ಜನ ನಾ ಕೊಡ್ಕೇಡ ಅಂತ. ಇವತ್ತಿನ ಸಮಾಜ ಇರೋದು ಈ ದೊಡ್ಡವರು ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರು ಮಾಡಿದ್ದೆಲ್ಲ ಸೇರಿಸ್ಕೊಬೋದು. ಬಟ್ ಚಿಕ್ಕವ್ರು ಹಂಗಲ್ಲ, ಚಿಕ್ಕವ್ರು ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ್ರೆ ಮುಗೀತು. ಅದು ಎಸ್ಪೆಷಲಿ ತಪ್ಪು ತೊಳ್ಕೊಬೇಡಿ. ಯಾವ ಜಾತಿಯಲ್ಲಿ ಬರ್ತಕ್ಕಂಥ ಯಾವ ಅರ್ಜಿ ಕೊಟ್ಟಲ್ಲ, ನಾನು ಮುಸ್ಲಿಂ ಆಗ್ಬಿಡ್ಬೇಕಾ, ಇಲ್ಲ ನಾನು ಹಿಂದೂ ಆಗ್ಬಿಡ್ಬೇಕಾ, ಇಲ್ಲ ನಾನು ಗೌಡ ಆಗ್ಬಿಡ್ಬೇಕಾ, ಇಲ್ಲ ನಾನು SC ಆಗ್ಬಿಡ್ಬೇಕಂತ ಯಾರು ಕೇಳ್ಕೊಂಬರೋದಿಲ್ಲ. ಭಗವಂತನ ಇಚ್ಛೆ, ನಾವ್ಯಾರು ಕೇಳ್ಕೊಂಬಂದಿದೀವ, ಭಗವಂತನ ಇಚ್ಛೆ. ದಯವಿಟ್ಟು ಪೌರ ಕಾರ್ಮಿಕರೇ, ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ. ಇವತ್ತು ನಾನು ನಮ್ಮ ಶ್ರೀಧರ್ಗೆ ಹೇಳಿದೆ, ನಾನು ಮನೆ ಕರೆಗೆ ಬಂದಿದ್ರು, ಏನ್ ಕೊಡ್ತಾ ಇದ್ದೀರಿ ಅಂತಂದು. ಸರ್ ಬಟ್ಟೆ ಕೊಡ್ಬೇಕಂತಿದ್ದೀನಿ. ನೀವು ಬಟ್ಟೆ ಎಲ್ಲೋ ಏನೋ ತಗೊಳಕ್ ಹೋಗ್ಬೇಡಿ ಸರ್, ಬಟ್ಟೆ ನಾನು ಕೊಡಿಸ್ತೀನಿ ಅಂತ.
ಪೌರ ಕಾರ್ಮಿಕರ ಬಟ್ಟೆ ನಾನು ಕೊಡ್ತೀನಿ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಿಲ್ ಕೊಡಿ ನಾನು ಕೊಡ್ತೀನಿ, ಬಟ್ಟೆ ತಗೊಡಿ ಅಂತಂದು. ಒಬ್ಬ ಶಾಸಕನಾಗಿ ನಾನು ನಿಮ್ಮ ಮುಂದೆ ಬರ್ಬೇಕಂದ್ರೆ ನಾನೇನಾದ್ರು ಕೊಡ್ಬೇಕಲ್ಲ ಸರ್ ನಿಮ್ಗೆ. ನಾನು ಹೇಳಿದೆ ಅವ್ರಿಗೆ ಏನ್ ಬಟ್ಟೆ ಬೇಕ ಕೊಡಿಸಿ, ಆ ಬಟ್ಟೆ ತಗೊಂಡು ನಾನು ಕೊಡ್ತೀನಿ. ಖಂಡಿತವಾಗ್ಲೂ ಪೌರ ಕಾರ್ಮಿಕರು ಚೆನ್ನಾಗಿರ್ಬೇಕು, ಅವರ ಬಾಳಲ್ಲಿ ಹಸಿರು ಯಾವಾಗ ಕಾಣ್ತದೋ ಅವತ್ತು ಮುಳುಗಾಗ ಅಂತಾರೆ, ಟೌನ್ ಅಲ್ಲಿ ಕೂಡ ಹಸಿರು ಕಾಣ್ತಾ ಇದೆ. ಅವನ್ನ ನಿರ್ಲಕ್ಷ್ಯ ಮಾಡಬೇಡಿ, ಅವನ್ನ ನಿರ್ಲಕ್ಷ್ಯ ಮಾಡಬೇಡಿ. ಯಾಕೆಂತಂದ್ರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ತಾ ಇವತ್ತಿನ ಪೌರ ಕಾರ್ಮಿಕರ ದಿನಾಚರಣೆಯನ್ನ ತುಂಬಾ ಅದ್ದೂರಿಯಾಗಿ ಮಾಡಿದ್ದೀನಿ. ಇನ್ನೂ ಯಥೇಚ್ಛವಾಗಿ ಮಾಡಿ ಅವ್ರಿಗೆ ಇನ್ನೇನ್ ಬೇಕಾದ ಸೌಲಭ್ಯಗಳು ಮಾಡಿ. December 12 ಸೆಷನ್ ಏನಿದೆ ಆ ಸೆಷನ್ ಅಲ್ಲಿ ಇವತ್ತೇನು ನಮ್ಮ ಜಮೀನ್ ಮತ್ತು ನಮ್ಮ ಪೌರಾಯುಕ್ತರು ಏನ್ ಪಾಯಿಂಟ್ ಹೇಳಿದ್ದಾರೆ ಆ ಪ್ರಶ್ನೆ ಹಾಕೊಂತೀನಿ, ಆ ಪ್ರಶ್ನೆ ಕೇಳ್ತೀನಿ. ಖಂಡಿತವಾಗ್ಲೂ ಕಡತಕ್ಕೆ ಹೋಗ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ, ಏನೇನೋ ನಾವು ರೆಕಾರ್ಡವನ್ನು ಕಡತಕ್ಕೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ನಾನು ಇನ್ನೂ 4 ನನಗೆ ಅಧಿಕಾರ ಇದೆ, ನಾನು ಆ ಪಕ್ಷ ಈ ಪಕ್ಷ ಅನ್ನೋಕ್ಕಿಂತ ನನ್ನ ಧ್ಯೇಯ, ನನ್ನ ಅಭಿವೃದ್ಧಿ, ನನ್ನನ್ನು ನಂಬಿ ಯಾರು ಬಂದಿದಾರೋ, ನನ್ನನ್ನು ನಂಬಿ ಯಾರು ನಂಬಿ ಓಟ್ ಕೊಟ್ಟಿದ್ದಾರೋ, ನನ್ನನ್ನು ನಂಬಿ ಯಾರು ಉಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರ ಜೊತೆ ಇರ್ಲಿಕ್ಕೆ ಸದಾ ಸಿದ್ಧವಾಗಿರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ಹೇಳ್ತಾ. ಯಾಕೆಂತಂದ್ರೆ ನಾನು ಯಾಕೆ ನಮ್ಮ ಅಮಾನುಲ್ಲಾ ಅವ್ರ ಮಿಸಸ್ ಬಗ್ಗೆ ಹೇಳಿದೆ ಅಂತಂದ್ರೆ, ನಾವ್ಯಾರು ಬೇರೆ ಪಕ್ಷದವರಲ್ಲ, ನಾವ್ಯಾರು ಬೇರೆ ಊರಲ್ಲ, ಎಲ್ಲಾ ನಗರ ಸದಸ್ಯರು ಒಂದೇ ಅಂತ ಕಾರಣಕ್ಕೋಸ್ಕರವಾಗಿ ನಾವು ಒಂದೇ ದೋಣಿಲಿ ಹೋಗ್ಬೇಕಾಗುತ್ತೆ, ನಾವೆಲ್ಲ ಅಭಿವೃದ್ಧಿ ಕಡೆ ಪದ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ. ನಿಮ್ಗೆ ಒಂದ್ ವಿಷಯ ಗೊತ್ತಿರ್ಲಿ, ಮನ ಸನ್ಮಾನ ಶ್ರೀ ನಾಗೇಶ್ ಅವರು, ಎಚ್ ನಾಗೇಶ್ ಒಂದ್ ಮಾತು ನಾನು ಹೇಳಲೇಬೇಕು. ಎಚ್ ನಾಗೇಶ್ ಕೂಡಲ್ಲಿ ಹಿಂದೆ ಶಾಸಕರಾಗಿದ್ದರು, ಶಾಸಕರಾಗಿದ್ದಾಗ ಅವರು ಒಂದು ಯುವ ಒಂದು 5 ಅವರು ಬೇರೆ ಕಡೆ ಫಲಾಲಯ ಬೇರೆ ಕಡೆ ಹೋದ್ರು. ಅವರು ಜಾಗ ಸಾಕಷ್ಟು ವಿಚಾರಗಳು ಪೂಜೆ ಮಾಡ್ತಾ ಹೋಗ್ಬಿಟ್ರು, ಅಂದ್ರೆ ಅಂದಾನ ಬಂದ್ರು ಕೂಡ ಪೂಜೆ ಮಾಡದೆ ಹೋಗ್ಬಿಟ್ರು. ಸ್ಟಾರ್ಟಿಂಗ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಎಲ್ಲ ಹಣದಾನ ವಾಪಸ್ ತಗೊಂಡ್ಬಿಟ್ರು, ಯಾವ್ದಾವ್ದು ಪೂಜೆ ಆಗಿರೋ ಎಲ್ಲ ಕಾರ್ಯಕ್ರಮ ಅಮೌಂಟ್ ವಾಪಸ್ ತಗೊಂಡ್ಬಿಟ್ರು. ನನಗೆ ಈ ವಿಚಾರದಲ್ಲಿ ಈ MP ಹೇಳ್ತೀನಿ, ನನಗೆ ಸಪೋರ್ಟ್ ಮಾಡಿದ್ದು, ನನಗೆ ಅಮೌಂಟ್ ವಾಪಸ್ ಕೊಟ್ಟಿದ್ದು, ನಗರೋತ್ತನಕ್ಕೆ ಮತ್ತೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ಮನ್ನ ಸಿದ್ದರಾಮಯ್ಯ DKC ಅವರು. ನಾನು ಅವ್ರನ್ನ ಈ ಸಂಬಂಧ ನೆನೆಸ್ಕೋಬೇಕಾಗುತ್ತೆ, ಎಲ್ಲ ಅಮೌಂಟ್ ವಾಪಸ್ ತಗೊಂಡ್ಬಿಟ್ರು, ಒಂದು ಚೂರು ಇಟ್ಟಿಲ್ಲ. ನಾನು ಮತ್ತೆ CEO ಮತ್ತೆ DC ಮತ್ತೆ ಸಿದ್ದರಾಮಯ್ಯ ಮೀಟ್ ಮಾಡಿ, DKC ಅವ್ರನ್ನ ಮೀಟ್ ಮಾಡಿ ಆ ಅಮೌಂಟ್ ವಾಪಸ್ ತಗೊಂಬಂದ್ವಿ, ನಗರೋತ್ತನದ ವಾಪಸ್ ತಗೊಂಬಂದ್ವಿ. ಇವತ್ತೇನು ನಿಮ್ ನಗರೋತ್ತನ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಅದು ಅಮೌಂಟ್ ಹೊರಟೋಗಿ ವಾಪಸ್ ಎಲ್ಲ ಅಮೌಂಟ್ ಜೀರೋ ಮಾಡಿಬಿಟ್ಟಿದ್ರು, ಎಲ್ಲ ಅಮೌಂಟ್ ಜೀರೋ. ಯಾವ್ದಾದ್ರು ಕಾರ್ಯಕ್ರಮ ಆಗಿಲ್ಲ, ಎಲ್ಲ ಅಮೌಂಟ್ ವಾಪಸ್ ತಗೊಂಡ್ಬಿಟ್ಟಿದ್ರು. ಯಾವ್ದಾದ್ರು ನಡೀತದೆ ಎಲ್ಲ ಅಮೌಂಟ್ ವಾಪಸ್ ಇಟ್ಟಿದ್ರು. ಆ ನಗರೋತ್ತನ ಇದು ಇವತ್ತು ಮಟ್ಟಿಗೆ ಹೋಗ್ತಾ ಇದೆ, ಇವತ್ತು February, March ಅಲ್ಲಿ ಕೂಡ ದೊಡ್ಡ ಮಟ್ಟದ ನಗರೋತ್ತನ ಅಮೌಂಟ್ ನಮ್ಗೆ ಬರ್ತದೆ, ನಮ್ಮ ನಗರಕ್ಕೆ ಬರ್ತದೆ. ನಮ್ಮೆಲ್ಲರ ಧ್ಯೇಯ ಒಂದು ವರ್ಷ ನಾವು ಕಣ್ಣು ಮುಚ್ಚಿ ಅಂದ್ರೆ ಐ ಮೀನ್ ಮೈ ಬಳಸಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಮುಳುವಾಗಲು ಟೌನ್ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೋದು, ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೋದು. ಇದ್ರಲ್ಲೇ ನಾವು ರಾಜಕಾರಣ ಮಾಡೋದು ಬೇಡ, ನಿಜವಾಗ್ಲೂ ಇದನ್ನ ರಾಜಕಾರಣ ಮಾಡೋದು ಬೇಡ. ನಿಜವಾಗ್ಲೂ ನಾವು ಹಿಡಿದಿದ್ವಿ, ಏನು ಫೀಲ್ಡ್ ಹಿಡಿದಿದ್ವಿ, ಒಂದು ವರ್ಷ ಕಷ್ಟ ಬಿಟ್ಟು ನಾವು ಕೆಲಸ ಮಾಡೋಣ, ಇಡೀ ನಗರವನ್ನ ಸ್ವಚ್ಛಗೊಳಿಸೋಣ, ಒಂದು ಮಾತು ತಗೊಂಡೋಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸುತ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿವಸದಲ್ಲಿ ಪೌರ ಕಾರ್ಮಿಕರಲ್ಲಿ ಅವ್ರ ಕುಟುಂಬದಲ್ಲಿ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಒಳ್ಳೆ ಎಜುಕೇಶನ್ ಆಗಿ ಮುಂದೆ ಬರಲಿ ಅಂತ ಹೇಳ್ತಾ, ಇದು ನನ್ನ ಚಿಕ್ಕ ಆಸೆ, ಮುಂದೆ ಬರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದ್ಸಲ ಮಾತು ಮುಗಿಸ್ತದೆ, ಎಲ್ರಿಗೂ ಒಳ್ಳೇದಾಗಿದೆ.